ತಿನ್ಬೇಕಾದ್ರೆ ಒಂದು ಸ್ಮೋಕಿ ಆಗಿ ಅಂಡ್ ಒಂದು ಡಿಫರೆಂಟ್ ಫೀಲ್ ಕೊಡುತ್ತೆ ಸೋ ನನಗೆ ಮೇನ್ ಆಗಿ ಇದರಲ್ಲಿ ಒಂದು ಫ್ಲೇವರ್ ಸಿಗ್ತಾ ಇರೋದೆ ಒಂದು ಹಲೋ ಗೈಸ್ ವೆಲ್ಕಮ್ ಟು ಅನದರ್ ವಿಡಿಯೋ ನನ್ನ ಹೆಸರು ಪ್ರಸನ್ನ ಅಂಡ್ ಯು ವಾಚಿಂಗ್ ಫೇಸ್ ಸೋ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ರಾಜಾಜಿ ನಗರ 3rd ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿರೋ ಸ್ವಾಗತ್ ರೆಸ್ಟೋರೆಂಟ್ ಗೆ ಸೋ ಇಲ್ಲೇನ್ ಸ್ಪೆಷಲ್ ಅಂದ್ರೆ ಮಲ್ಟಿ ಕ್ವಿಸೈನ್ ಫುಡ್ಸ್ ಎಲ್ಲ ಇಲ್ಲಿ ಅವೈಲೇಬಲ್ ಇದೆ ಸೋ ನಾವು ಇವತ್ತು ಬಂದಿರೋ ರೀಸನ್ ಅದೇನೆ ಸೋ ಟೈಮ್ ವೇಸ್ಟ್ ಮಾಡದೆ ಹೋಗಿ ಇವತ್ತು ಏನೇನಿದೆ ಅಂತ ಟೇಸ್ಟ್ ಮಾಡಿ ಸೋ ಅದನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಸೋ ಲೆಟ್ಸ್ ಗೆಟ್ ಇಟ್ ಆದಷ್ಟು ಡಿಶಸ್ ನಾವು ಇಲ್ಲಿ ಆರ್ಡರ್ ಮಾಡಿದೀವಿ ಅಂಡ್ ಆರ್ಡರ್ಸ್ ಬಂದಿದೆ ಸೋ ಇಲ್ಲಿ ಏನೇನ ಇದೆ ಅಂತ ನಾನು ಹೇಳ್ಬಿಡ್ತೀನಿ ಸೋ ನೆಕ್ಸ್ಟ್ ಟೈಮ್ ನೀವು ಬಂದಿ ಇಲ್ಲಿ ಟ್ರೈ ಮಾಡಕ್ಕೆ ತುಂಬಾ ಈಜಿ ಆಗಿರುತ್ತೆ ಸೋ ಫಸ್ಟ್ ಆಗಿ ಇಲ್ಲಿ ಮೈನ್ ಕೋರ್ಸ್ ಅಲ್ಲಿ ಬಂದು ನಮ್ಮ ಹತ್ರ ಚೈನೀಸ್ ಸಿಸ್ಲರ್ ಇದೆ ಅಂಡ್ ಇಲ್ಲಿ ಬಂದು ಸ್ವಾಗತ್ ಗ್ರೀನ್ ಎಕ್ಸ್‌ಪ್ರೆಸ್ ಇದೆ ಸೋ ಚೀಸ್ ಮಸಾಲಾ ಪಾಪಡ್ ಇದೆ ಅಂಡ್ ಇನ್ನೊಂದು ಮೈನ್ ಕೋರ್ಸ್ ಇಲ್ಲಿ ಬಂದು ಸೋ ಒಂದು ಪಾಟ್ ಬಿರಿಯಾನಿ ಸೋ ಒಳಗೆ ಆದಷ್ಟು ಇಲ್ಲಿ ಎಡಿಬಲ್ ಫ್ಲವರ್ಸ್ ಪೆಟಲ್ಸ್ ಎಲ್ಲ ಇದೆ ಸೋ ಇದನ್ನ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂಡ್ ಇಲ್ಲಿ ಬಂದು ಒಂದು ಮಾಕ್ಟೇಲ್ ಇದೆ ಸೋ ನೋಡೋಕೆ ಒಂದು ಕ್ಯೂಟ್ ಆಗಿ ಒಂದು ಕಲರ್ಫುಲ್ ಆಗಿದೆ ಸೋ ಇದು ಬಂದು ಬ್ರೈನ್ ಫ್ರೀಜರ್ ಅಂತ ಸೋ ನೆಕ್ಸ್ಟ್ ಇಲ್ಲಿ ಬಂದು ಮರಮರಿ ಲಸ್ಸಿ ಇದೆ ಸೋ ನೋಡೋಕೆ ಒಂದು ಕಲರ್ಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಅಂಡ್ ಕ್ವಾಂಟಿಟಿ ತುಂಬಾನೇ ಚೆನ್ನಾಗಿದೆ ಸೋ ಮೇಲ್ಗಡೆ ಒಂದು ಐಸ್ ಕ್ರೀಮ್ಸ್ ಎಲ್ಲ ಹಾಕೊಟ್ಟಿದ್ರು ಸೋ ನಾವು ಇಲ್ಲಿ ಫೋಟೋ ಶೂಟ್ಸ್ ಎಲ್ಲ ಮಾಡಬೇಕಾದ್ರೆ ಅದು ಸ್ವಲ್ಪ ಕರಗಿಬಿಡ್ತು ಅಂಡ್ ನೆಕ್ಸ್ಟ್ ಬಂದು ಇಲ್ಲಿ ಪನ್ನೀರ್ ಪ್ಲೇಟರ್ ಇದೆ ಸೋ ಒಂದು 3 ವೆರೈಟೀಸ್ ಆಫ್ ಪನ್ನೀರ್ಸ್ ಇದರಲ್ಲಿ ಇದೆ ನೆಕ್ಸ್ಟ್ ಇಲ್ಲಿ ಬಂದು ಸ್ವಾಗತ್ ಗ್ರೀನ್ ಎಕ್ಸ್‌ಪ್ರೆಸ್ ಇದೆ ಸೋ ಅಂಡ್ ಇದರ ಜೊತೆಗೆ ಬಂದು ಬಟರ್ ಕುಲ್ಚಾ ಕೊಟ್ಟಿದ್ದಾರೆ ಸೋ ಒಂದು ಒಳ್ಳೆ ಕಾಂಬಿನೇಷನ್ ಸೋ ಜಸ್ಟ್ ಈಗ ಟು ಟೇಸ್ಟ್ ಇಟ್ ಅಂಡ್ ಲಾಸ್ಟ್ ಆಗಿ ಒಂದು ಡೆಸರ್ಟ್ ತರ ಸೋ ಇದು ಬಂದು ಸ್ವಾಗತ್ ಸ್ಪೆಷಲ್ ಐಸ್ ಕ್ರೀಮ್ ಸೋ ನೋಡಕ್ಕೆ ಒಂದು ಟಾಪಿಂಗ್ಸ್ ಎಲ್ಲ ಮಾಡ್ಕೊಟ್ಟು ಸೋ ಒಂದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಸೋ ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡೋಣ ಸೋ ಗೈಸ್ ಇಲ್ಲಿ 4 ಸ್ಟಾರ್ಟರ್ಸ್ ಇದೆ ಸೋ ಫಸ್ಟ್ ಆಗಿ ನಾವು ಚೀಸ್ ಮಸಾಲಾ ಪಾಪಡ್ ಇಂದ ಹೋಗೋಣ ಸೋ ಮೇಲ್ಗಡೆ ಒಂದು ಚೀಸ್ ಎಲ್ಲ ಓವರ್ಫ್ಲೋ ಆಗಿರೋದು ಹಾಗೆ ನೀವು ನೋಡಬಹುದು ಅಂಡ್ ಒಳಗೆ ಆದಷ್ಟು ಒಂದು ವೆಜ್ಜಿಸ್ ಎಲ್ಲ ಸ್ಟಫಿಂಗ್ಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಸೋ ಕ್ವಾಂಟಿಟಿನೇ ತುಂಬಾ ದೊಡ್ಡದಾಗಿ ಲೈಕ್ ಒಂದು ಮೀಡಿಯಂ ಪಿಜ್ಜಾ ಯಾವ ತರ ಇರುತ್ತೋ ಸೋ ಆ ತರ ಇದೆ ಸೋ ಬನ್ನಿ ಟೇಸ್ಟ್ ಮಾಡೋಣ ಇಟ್ಸ್ ರಿಯಲಿ ಗುಡ್ ಸ್ಟಾರ್ಟಿಂಗ್ ಒಂದು ಟ್ಯಾಂಗಿನೆಸ್ ಬರ್ತಾ ಇದೆ ಅಂಡ್ ಹೋಗ್ತಾ ಹೋಗ್ತಾ ಒಂದು ಕ್ರಂಚಿನೆಸ್ ಎಲ್ಲ ಬಂದು ಬ್ಯಾಲೆನ್ಸ್ ಮಾಡಿ ಸೊ ಅದೇ ಒಂದು ಸಪ್ರೇಟ್ ಯುನೀಕ್ ಫ್ಲೇವರ್ ಕೊಡ್ತಾ ಇದೆ ಸೊ ಇಲ್ಲಿ ನೋಡೋಕ್ಕೆ ಒಂದು ಪಿಜ್ಜಾ ತರನೇ ಟಾಪಿಂಗ್ಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನನಗೆ ಮೈನ್ ಆಗಿ ಇದರಲ್ಲಿ ನೋಟಿಸ್ ಮಾಡಬೇಕಾಗಿರೋದು ಏನಂದರೆ ಒಂದು ಪಾಪಡ್ ಮತ್ತು ಒಂದು ಗ್ರೀನ್ ಚಟ್ನಿ ಥರ ಏನೋ ಒಂದು ಸ್ಟಫಿಂಗ್ಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಒಂದು ಫ್ಲೇವರ್ ಎಲ್ಲ ಅಲ್ಟಿಮೇಟ್ ಆಗಿದೆ ಇನ್ನೊಂದು ಫ್ಲೇವರ್ಸ್ನ ಆ್ಯಡ್ ಆನ್ ಮಾಡೋ ಥರ ಇಲ್ಲಿ ಚೀಸ್ ಹಾಕ್ಕೊಟ್ಟಿದ್ದಾರೆ ಅದೊಂದು ಗೂವಿನೆಸ್ಸು ಸೊ ಈ ಥರ ಒಂದು ಫ್ಲೇವರ್ಸ್ ಎಲ್ಲ ನನಗೆ ಸಿಗ್ತಾ ಇದೆ ಇದರಲ್ಲಿ ಒಂದು ಕ್ರಂಚಿನೆಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಸೊ ಗೈಸ್ ಇನ್ನೊಂದು ಫ್ಲೇವರ್ನ ಆ್ಯಡ್ ಆನ್ ಮಾಡೋ ಥರ ಇದರಲ್ಲಿ ಒಂದು ಸೇವ್ ಬುಜ್ಜಿ ಎಲ್ಲ ಹಾಕ್ಕೊಟ್ಟಿದ್ದಾರೆ ಅದೊಂದು ಫ್ಲೇವರ್ನ ಆ್ಯಡ್ ಆನ್ ಮಾಡೋದು ಅಲ್ಲದೆ ಒಂದು ಕ್ರಂಚಿನೆಸ್ನ ಎತ್ಕೊಡ್ತಾ ಇದೆ ಆ್ಯಂಡ್ ಕ್ರಿಸ್ಪಿ ಕ್ರಂಚಿಯಾಗಿ ಸೊ ತುಂಬ ಚೆನ್ನಾಗಿದೆ ಒಂದು ಫ್ರೆಶ್ ವೆಜ್ಜಿಸ್ ಎಲ್ಲ ಹಾಕ್ಕೊಟ್ಟಿದ್ದಾರೆ ಇಟ್ ಇಸ್ ಡ್ಯಾಮ್ ಗುಡ್ ಆ್ಯಂಡ್ ತುಂಬ ಚೆನ್ನಾಗಿದೆ ಸೊ ಮಸ್ಟ್ ಟ್ರೈ ಸೊ ಗೈಸ್ ನೆಕ್ಸ್ಟ್ ಸ್ಟಾರ್ಟರ್ ಬಂದು ನಮ್ಮ ಹತ್ರ ಇಲ್ಲಿ ಪನ್ನೀರ್ ಪ್ಲೇಟರ್ ಇದೆ ಸೊ ಇದೇನು ಕಾನ್ಸೆಪ್ಟ್ ಅಂದರೆ ಇಲ್ಲಿ 3 ಕಲರ್ಸಲ್ಲಿ ಪನ್ನೀರ್ ಇರುತ್ತೆ ಬಟ್ ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಇರುತ್ತೆ ಸೊ ಇದ್ರ ಜೊತೆಗೆ ಬಂದು ಇಲ್ಲಿ ಖಾರ ಚಟ್ನಿ ಕೊಟ್ಟಿದ್ದಾರೆ ಸ್ಪೈಸಿಯಾಗಿ ಇನ್ನೇನಾದ್ರು ಆ್ಯಡ್ ಆನ್ ಮಾಡಬೇಕಂದ್ರೆ ಖಾರ ಚಟ್ನಿ ಜೊತೆ ಹೋಗ್ಬೋದು ಸೊ ಟೇಸ್ಟ್ ಮಾಡೋಣ ಸೊ ಗೈಸ್
ಡ್ಯಾಮ್ ಗುಡ್. ಸ್ಟಾರ್ಟಿಂಗ್ ಒಂದು ಸ್ಪೈಸಿನ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ಇದರಲ್ಲೇ ಒಂದು ಸ್ಪೈಸಿಯಾಗಿ ಒಂದು ಪ್ರೆಸೆಂಟ್ ಇದೆ. ಸೊ ಇನ್ನೂ ಆ್ಯಡ್ ಆನ್ ಮಾಡೋದಕ್ಕೆ ನಾನಿಲ್ಲಿ ಅವ್ರದ್ದೊಂದು ಚಟ್ನಿ ಕೊಟ್ಟಿದ್ರು, ಸೊ ಅದ್ರ ಜೊತೆ ಹೋದೆ. ಸೊ ಇದ್ರಲ್ಲಿ ಮೇಯ್ನ್ ಆಗಿ ಒಂದು ಗ್ರೀನ್ ಕಲರ್ ಕೊಡ್ತಾ ಇರೋದು ಬಂದು ಒಂದು ಪಾಲಕ್ ಫ್ಲೇವರು, ಲೈಟ್ ಆಗಿ ಒಂದು ಪಾಲಕ್ ಟಚ್ ಇದೆ. ಸೊ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಒಂದು ಸ್ಪೈಸಿನೇ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ಇದರದೇ ಒಂದು ಮಸಾಲಾಸ್ ಎಲ್ಲ ಫ್ಲೇವರ್ಸ್ ಹಾಗೆ ಹೈಲೈಟ್ ಆಗ್ತಾ ಇದೆ. ಸೊ ಮೇಲ್ಗಡೆ ಒಂದು ಚಾಟ್ ಮಸಾಲಾ ಥರ ಎಲ್ಲ ಸ್ಪ್ರಿಂಕಲ್ಸ್ ಮಾಡ್ಕೊಟ್ಟಿದ್ದಾರೆ, ಅದೇ ಇನ್ನೊಂದು ಫ್ಲೇವರ್ಸ್ನ ಆ್ಯಡ್ ಆನ್ ಮಾಡಿಕೊಂಡು ಆ್ಯಂಡ್ ಸಟ್ಲ್ ಆಗಿ ಒಂದು ಫ್ಲೇವರ್ಸ್ ಜೊತೆಗೆ ರೈಸ್ ಆಗ್ತಾ ಇದೆ. ಇಟ್ ಈಸ್ ಡ್ಯಾಮ್ ಗುಡ್. ತುಂಬ ಚೆನ್ನಾಗಿದೆ. ಸೊ ನನಗೆ ತುಂಬ ಇಷ್ಟ ಆಯಿತು ಪರ್ಸನಲ್ ಹೇಳಬೇಕಂದ್ರೆ, ಒಂದು ಓವರಿಂಗ್ ಕ್ರೀಮ್ ಆಗಿ ಆ್ಯಂಡ್ ಅದ್ರ ಜೊತೆಗೆ ನನಗೆ ಸೊ ಮಲಾಯ್ ಕ್ರೀಮ್ ಎಲ್ಲ ಬಂದು ನನಗೆ ಟೇಸ್ಟ್ ಹಂಗೆ ಎತ್ಕೊಳ್ತಾ ಇದೆ. ಸೊ ಇಟ್ ಈಸ್ ಡ್ಯಾಮ್ ಗುಡ್. ಆ್ಯಂಡ್ ಮೇಯ್ನಾಗಿ ನೋಟಿಸ್ ಮಾಡಬೇಕಾದ್ರೆ ಏನಂದರೆ, ಇವಾಗ ಟ್ರೈ ಮಾಡಿದ ಮೂರು ಪನ್ನೀರಲ್ಲ ಒಂದು ಸ್ಮೋಕಿ ಫ್ಲೇವರ್ಸ್ ಎಲ್ಲ ಬರ್ತಾ ಇದೆ ಆ್ಯಂಡ್ ಔಟರ್ ಲೇಯರ್ ಎಲ್ಲ ಲೈಟ್ ಒಂದು ಕ್ರಂಚಿಯಾಗಿ ಸೊ ಒಂದು ರೋಸ್ಟ್ ಆಗಿರೋದ್ರಿಂದ ಆ ಥರ ಒಂದು ಟೆಕ್ಸ್ಚರ್ ಇದರಲ್ಲಿದೆ. ನೆಕ್ಸ್ಟ್ ಇಲ್ಲಿ ಬಂದು ಮಾಕ್ಟೇಲ್ ಇದೆ, ಬ್ರೈನ್ ಫ್ರೀಜರ್ ಅಂತ. ಸೊ ಒಂದೆಲ್ಲ ಮಿಕ್ಸ್ಡ್ ಕಲರ್ಸ್ ಎಲ್ಲ ನೀವು ನನಗೆ ಇಲ್ಲಿ ಕಾಣ್ಬೋದು. ಗೈಸ್, ಒಂದು ಸ್ಟಾರ್ಟಿಂಗ್ ಒಂದು ಸ್ಪಾರ್ಕ್ ಆಗಿ ಒಂದು ಸೋಡಾ ಫ್ಲೇವರ್ಸ್ ಎಲ್ಲ ಬರ್ತಾ ಇದೆ ಆ್ಯಂಡ್ ಅದ್ರ ಜೊತೆಗೆ ಬಂದು ನನಗೆ ಇಲ್ಲಿ ಆದಷ್ಟು ಒಂದು ಫ್ರೂಟ್ಸ್ ಫ್ಲೇವರ್ಸ್ ಎಲ್ಲ ಸಿಗ್ತಾ ಇದೆ. ಸೊ ಈ ಕಡೆ ಬಂದು ಬ್ಲ್ಯಾಕ್ ಕರೆಂಟು ಆ್ಯಂಡ್ ಕೆಳಗೆ ಬಂದು ಕಿವಿ ಫ್ಲೇವರು ಆ್ಯಂಡ್ ಇಲ್ಲಿ ಸ್ಟ್ರಾಬೆರಿ ಫ್ಲೇವರ್ಸ್ ಎಲ್ಲ ಮಿಕ್ಸ್ ಆನ್ ಆಗಿ ಒಂದು ಬೆಸ್ಟ್ ಫ್ಲೇವರ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಒಳಗೆ ಸೂಪರಾಗಿ ಒಂದು ಮಿಕ್ಸಪ್ ಆಗಿದೆ, ನೀವು ಕುಡಿಬೇಕಾದ್ರೆ ಒಂದು ಡಿಫ್ರೆಂಟ್ ಫೀಲ್ ಮತ್ತು ಯುನೀಕ್ ಆಗಿರುತ್ತೆ, ತುಂಬ ಚೆನ್ನಾಗಿದೆ. ಸೊ ಮಸ್ಟ್ ಟ್ರೈ. ಸೊ ಗೈಸ್, ನೆಕ್ಸ್ಟ್ ಆಗಿ ನಮ್ಮ ಹತ್ರ ಇನ್ನೊಂದು ಸ್ಟಾರ್ಟರ್ ಆಗಿ ಮರಮರಿ ಲಸ್ಸಿ ಇದೆ. ಸೊ ಇದ್ರದ್ದು ಕಾನ್ಸೆಪ್ಟ್ ಏನಂದರೆ, ಒಂದು ಲಸ್ಸಿ ಮತ್ತು ಐಸ್ ಕ್ರೀಮ್ದು ಒಂದು ಫೈಟ್ ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ಇದು ಬಂದು ಫ್ಯೂಷನ್. ಸೊ ಮೇಲ್ಗಡೆ ಐಸ್ ಕ್ರೀಮ್ ಎಲ್ಲ ಹಾಕಿ ಕೆಳಗಡೆ ಒಂದು ಲಸ್ಸಿ ಎಲ್ಲ ಇಟ್ಟು ಸೊ ಒಂದು ಫ್ಲೇವರ್ಡಾಗಿ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡೋಣ. ಗೈಸ್, ಆ್ಯಕ್ಚುಲಿ ನನಗೆ ಮೇನ್ ಆಗಿದೆ ನೋಟಿಸ್ ಮಾಡೋಕ್ಕೆ ಏನಂದರೆ, ಇದೊಂದು ರಿಫ್ರೆಶಿಂಗ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಸೊ ಡ್ರಿಂಕ್ ಅನ್ನೋದಕ್ಕಿಂತ ಇದೊಂದು ಲಸ್ಸಿ ಆ್ಯಂಡ್ ಒಂದು ಥಿಕ್ ಆಗಿದೆ. ಸೊ ಇದರಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಮಿಕ್ಸಪ್ ಆಗಿ ಆ್ಯಂಡ್ ಇದ್ರ ಜೊತೆಗೆ ಸ್ಟ್ರಾಬೆರಿ ಎಸೆನ್ಸ್ ಅನಿಸುತ್ತೆ. ಸೊ ಅದೆಲ್ಲ ಒಂದು ಫ್ಲೇವರ್ಫುಲ್ ಆಗಿದೆ. ಸೊ ಮೇಲ್ಗಡೆ ಎಲ್ಲ ಬಂದು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗಿ ನೀವು ತಿನ್ನಬೇಕಾ ಕುಡಿಬೇಕಾ ಅಂತ ಒಂದು ಕನ್ಫ್ಯೂಷನ್ ಬರುತ್ತೆ. ಸೊ ಆ ಥರ ಒಂದು ಥಿಕ್ನೆಸ್ ಇದೆ ಆ್ಯಂಡ್ ಕಲರ್ ವೈಸು ಕ್ವಾಂಟಿಟಿ ವೈಸು ಆ್ಯಂಡ್ ತುಂಬಾ ಒಂದು ಕ್ಯಾಚಿ ಆಗಿದೆ ಆ್ಯಂಡ್ ತುಂಬ ಅಟ್ರಾಕ್ಟಿವ್ ಆಗಿದೆ. ಸೊ ಗೈಸ್, ನೆಕ್ಸ್ಟ್ ಆಗಿ ನಮ್ಮ ಹತ್ರ ಸ್ವಾಗತ್ ಗ್ರೀನ್ ಎಕ್ಸ್ಪ್ರೆಸ್ ಇದೆ ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಬಟರ್ ಕುಲ್ಚಾ ಇದೆ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಸೊ ಮೇಲ್ಗಡೆ ಎಲ್ಲ ಬಂದು ಒಂದಷ್ಟು ವೆಜ್ಜೀಸ್ ಎಲ್ಲ ಕಾಣ್ತಾ ಇದೆ. ಸೊ ನಾನು ಕ್ಲೋಸ್ಅಪ್ ಶಾಟಲ್ಲಿ ತೋರಿಸ್ತೀನಿ ಯಾವ ಥರ ಒಂದು ಟೆಕ್ಸ್ಚರ್ ಇದ್ರಲ್ಲಿ ಪ್ರೆಸೆಂಟ್ ಆಗಿದೆ ಅಂತ. ಆ್ಯಂಡ್ ಇದರಲ್ಲೂ ಅಷ್ಟೇ ಒಂದು ಬಟರ್ ಎಲ್ಲ ಓವರ್ಫ್ಲೋ ಆಗ್ತಾ ಇದೆ. ಸೊ ಟೇಸ್ಟ್ ಮಾಡೋಣ. ಗೈಸ್, ತುಂಬಾ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ನನಗೆ ಇದರಲ್ಲಿ ಫ್ಲೇವರ್ಸ್ ಎಲ್ಲ ಆ್ಯಡ್ ಆನ್ ಆಗ್ತಾ ಇರೋದೇ ಬಂದು ಇದರಲ್ಲಿ ಒಂದು ಫ್ರೆಶ್ ವೆಜ್ಜೀಸ್ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಸೊ ವೆಜ್ಜೀಸ್ ಇನ್ ದ ಸೆನ್ಸ್ ಇದರಲ್ಲಿ ಕ್ಯಾರೆಟ್ ಇದೆ ಮತ್ತು ಪೀಸ್ ಇದೆ, ಬೀನ್ಸ್ ಇದೆ ಆ್ಯಂಡ್ ಅದ್ರ ಜೊತೆಗೆ ಪನ್ನೀರೆಲ್ಲ ಬಂದು ಚಾಪ್ಸ್ ಥರ ಮಾಡಿ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲೊಂದು ಗ್ರೇವಿ ಇದೆಯಲ್ಲ, ಸೊ ತುಂಬಾ ಒಂದು ಥಿಕ್ ಆಗಿದೆ ಆ್ಯಂಡ್ ಫ್ಲೇವರ್ ಎಲ್ಲ ಒಂದು ಅಲ್ಟಿಮೇಟ್ ಆಗಿದೆ ಟೇಸ್ಟ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಸೀರಿಯಸ್ಲಿ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಒಂದು ಸ್ಪೈಸಿಯಾಗಿ ಸ್ಟಾರ್ಟ್ ಆಗಿ ಹೋಗ್ತಾ ಹೋಗ್ತಾ ಫುಲ್ಲು ಟ್ರಾವೆಲ್ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಡಾಮಿನೇಟ್ ಮಾಡೋ ಥರ. ಸೊ ಕುಲ್ಚಾ ಕೊಟ್ಟಿದ್ದಾರಲ್ಲ, ಸೊ ಅದರಲ್ಲೆಲ್ಲ ಬಂದು ಒಂದು ಬಟರ್ ಎಲ್ಲ ಬಂದು ಓವರ್ಫ್ಲೋ ಆಗಿರೋದ್ರಿಂದ ಅದೇ ಒಂದು ಡಿಫ್ರೆಂಟ್ ಫ್ಲೇವರ್ಸ್ನ ಹೈಲೈಟ್ ಮಾಡ್ತಾ ಇದೆ. ಐ ಆಮ್ ಜಸ್ಟ್ ಲವಿಂಗ್ ಇಟ್. ಸೀರಿಯಸ್ಲಿ ಇದನ್ನು ಬಂದು ಒಬ್ಬರೇ ಫಿನಿಶ್ ಮಾಡೋಕ್ಕಾಗಲ್ಲ, ಖಂಡಿತ ನಿಮಗೆ ಇನ್ನೊಬ್ರು ಬೇಕು. ಸೊ ಆ ಥರ ಒಂದು ಕ್ವಾಂಟಿಟಿಯಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ, ಒಳ್ಳೆ ವಿಷಯ. ಸೊ ನೀವು ಯಾರು ಬಂದು ಟ್ರೈ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ಲೊಕೇಶನ್ ಮತ್ತು ಅಡ್ರೆಸ್ನ ಟ್ಯಾಗ್ ಮಾಡಿರ್ತೀನಿ. ಸೊ ಯು ಗೈಸ್ ಕ್ಯಾನ್ ವಿಸಿಟ್ ಇಯರ್ ಆ್ಯಂಡ್ ಟೇಸ್ಟ್ ವಾಟ್ ಎವರ್ ಇಟ್ ಟೇಸ್ಟ್ ಇರ್ತದೆ. ಸೊ ಗೈಸ್, ನೆಕ್ಸ್ಟ್ ಆಗಿ ನಮ್ಮ ಹತ್ರ ಇಲ್ಲಿ ಮೇನ್ ಕೋರ್ಸ್ ಇದೆ. ಸೊ ಇದು ಹೆಸರು ಬಂದು ಹಂಡಿ ಬಿರಿಯಾನಿ ಅಂತ. ಹಿಂದಿಯಲ್ಲಿ ಹಂಡಿ ಅಂದರೆ ಪಾಟು, ಸೊ ನಾವು ಇಂಗ್ಲೀಷಲ್ಲಿ ಪಾಟ್ ಬಿರಿಯಾನಿ ಅಂತಲೇ ಕರೆಯೋಣ. ಸೊ ಒಂದು ಸ್ಮೋಕಿಯಾಗಿ ಎಲ್ಲ ಒಂದು ಅಲ್ಲಿ ಹೊಗೆ ಬರ್ತಾ ಇದೆ. ಸೊ ಬನ್ನಿ ಟೇಸ್ಟ್ ಮಾಡೋಣ.
ಎಸ್ ಇಟ್ ಇಸ್ ರಿಯಲಿ ಗುಡ್. ಸೊ ನನಗೆ ಸ್ಟಾರ್ಟಿಂಗ್ ಬಂದು ಇದೊಂದು ಬಿರಿಯಾನಿ ಫ್ಲೇವರ್ಕ್ಕಿಂತ ಮುಂಚೆ ನನಗೆ ಒಂದು ಸ್ಮೋಕಿ ಫ್ಲೇವರ್ಸ್ ಎಲ್ಲ ಬರ್ತಾಯಿದೆ, ಒಂದು ಕೋಲ್ಡ್ ಫ್ಲೇವರ್ಸ್ ಎಲ್ಲ ಇತ್ತಲ್ಲ. ಸೊ ಅದೆಲ್ಲ ಓವರಾಲ್ ಆಗಿ ಸ್ಪ್ರೆಡ್ ಆಗಿ ಒಂದು ಡಿಫ್ರೆಂಟ್ ಆಗಿ. ಯೂಶ್ವಲಿ ನೀವು ಒಂದು ತಂದೂರಿ ಮತ್ತು ಬಾರ್ಬಿಕ್ಯೂ ಇದೆಲ್ಲ ತಿಂದಿರ್ತೀರ, ಸೊ ಅದರಲ್ಲಿ ಯಾವ ಥರ ಒಂದು ಸ್ಮೋಕಿ ಫ್ಲೇವರ್ ಸಿಗುತ್ತೋ ಅದೇ ಥರನೇ ಒಂದು ಫ್ಲೇವರ್ಸ್ ಇದಲ್ಲಿ ಪ್ರೆಸೆಂಟ್ ಆಗಿದೆ. ಆ್ಯಂಡ್ ಇದನ್ನು ಫಿನಿಶ್ ಮಾಡಿಕೊಂಡು ಅಲ್ಲಿ ಇನ್ನೊಂದು ಐಟಮ್ ಕಾಯ್ತಾ ಇದೆ. ಸೊ ಅದು ತುಂಬಾ ಡಿಫ್ರೆಂಟಾಗಿ ಯುನೀಕ್ ಆಗಿರುತ್ತೆ. ಸೊ ಇದನ್ನು ಫಿನಿಶ್ ಮಾಡಿಕೊಂಡು ಬರ್ತೀನಿ. ಸೊ ಸ್ಟೇ ಟ್ಯೂನ್. ಸೊ ಗೈಸ್, ನೆಕ್ಸ್ಟಾಗಿ ನಮ್ಮ ಹತ್ರ ಇಲ್ಲಿ ಚೈನೀಸ್ ಸಿಸ್ಲರ್ ಇದೆ. ಸೊ ಇದ್ರದ್ದೇನು ಕಾನ್ಸೆಪ್ಟ್ ಅಂದರೆ, ಕೆಳಗೆ ಒಂದು ನೀವು ಬ್ರೌನಿ ಸಿಸ್ಲರ್ ಎಲ್ಲ ತಿಂದಿರ್ತೀರ, ಸೊ ಅದೇ ಥರನೇ ಇದರಲ್ಲಿ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ಬಂದು ರೈಸ್ ಇದೆ, ಆ್ಯಂಡ್ ಇಲ್ಲಿ ಫ್ರೈಸ್ ಇದೆ, ಸ್ವೀಟ್ ಕಾರ್ನ್ಸ್ ಎಲ್ಲ ಫ್ರೈ ಮಾಡಿ ಒಂದು ಟಾಸ್ ಮಾಡಿಕೊಟ್ಟಿದ್ದಾರೆ, ಆ್ಯಂಡ್ ಇಲ್ಲಿ ಒಂದು ಬೇಬಿ ಕಾರ್ನ್ಸ್ ಆಗಲಿ, ಆ್ಯಂಡ್ ಈ ಕಡೆ ಮಂಚೂರಿಯನ್ ಥರ ಏನೇನೋ ಮಾಡಿಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡೋಣ. ಗೈಸ್, ಒಂದು ಬಿಸಿ ಇದೆ. ಸೊ ಸ್ಟಾರ್ಟಿಂಗ್ ನೀವು ತಿನ್ಬೇಕಾದ್ರೆ ಒಂದು ಸ್ಮೋಕಿಯಾಗಿ ಆ್ಯಂಡ್ ಒಂದು ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಸೊ ನನಗೆ ಮೇನ್ ಆಗಿದೆ ಅಲ್ಲಿ ಒಂದು ಫ್ಲೇವರ್ ಸಿಗ್ತಾ ಇರೋದೇ ಒಂದು ಶೆಜ್ವಾನ್ ಫ್ಲೇವರ್ಸು. ಸೊ ಅದ್ರ ಜೊತೆಗೆ ಮಿಕ್ಸಪ್ ಆಗಿ ಸೊ ಒಂದು ಲೈಟ್ ಒಂದು ಸ್ವೀಟ್ ಆಗಿ ಒಂದು ಸಾರಾಗಿ ಒಂದು ಫ್ಲೇವರ್ಸ್ ಎಲ್ಲ ಎತ್ ಕಾಣ್ತಾ ಇದೆ. ಆ್ಯಂಡ್ ಇಟ್ ಈಸ್ ರಿಯಲಿ ಗುಡ್, ಸೀರಿಯಸ್ಲಿ ಐಮ್ ಜಸ್ಟ್ ಲವಿಂಗ್ ಇಟ್. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಬೇಬಿ ಕಾರ್ನ್ ಇದೆ. ಗೈಸ್, ತುಂಬ ಚೆನ್ನಾಗಿದೆ. ಸೊ ಸ್ಟಾರ್ಟಿಂಗ್ ಒಂದು ಸ್ಪೈಸಿನ ಸ್ಟಾರ್ಟ್ ಆಗ್ತಾ ಇದೆ. ಸೊ ಒಂದು ಶೆಜ್ವಾನ್ ಸಾಸ್ ಹಾಕಿರೋದ್ರಿಂದ ನಾವು ಕ್ರಿಸ್ಪಿ ಕಾರ್ನ್ ತಿನ್ವಲ್ಲ, ಸೊ ಆ ಒಂದು ಫ್ಲೇವರು ಮತ್ತು ಒಂದು ಫ್ಲೇವರ್ ಎಲ್ಲ ಸೇಮ್ ಆಗಿದೆ. ಬಟ್ ಹೋಗ್ತಾ ಹೋಗ್ತಾ ಒಂದು ಡಿಫ್ರೆನ್ಸ್ ಎಲ್ಲ ಕಾಣ್ತಾ ಇದೆ. ಚೈನೀಸ್ ಐಟಮ್ಸ್ ತಿಂತೀವಲ್ಲ, ಸೊ ಲೈಟಾಗಿ ಒಂದು ಸೆಮಿ ಮಂಚೂರಿಯನ್ ಥರ ಆ ಥರ ಎಲ್ಲ ಒಂದು ಫ್ಲೇವರ್ ಮತ್ತು ಫೀಲ್ ಇದರಲ್ಲಿ ಆ್ಯಡ್ ಆನ್ ಆಗಿದೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ಮಸ್ಟ್ ಟ್ರೈ. ಆ್ಯಂಡ್ ಇಲ್ಲಿ ಫ್ರೆಂಚ್ ಫ್ರೈಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಸ್ಟಾರ್ಟಿಂಗ್ ಒಂದು ಕ್ರಿಸ್ಪಿನೆಸ್ ಇದೆ, ಆ್ಯಂಡ್ ಆ್ಯಸ್ ಯೂಶುವಲ್ ಒಂದು ಫ್ರೈಸ್ ಯಾವ ಥರ ಇರುತ್ತೋ ಅದೇ ಥರನೇ ಒಂದು ಇದರಲ್ಲಿ ಟೆಕ್ಸ್ಚರ್ ಮತ್ತು ಫ್ಲೇವರ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ. ಆ್ಯಸ್ ಯೂಶುವಲು ಒಂದು ಶೆಜ್ವಾನ್ ಫ್ಲೇವರ್ಸಿಂದ ಸ್ಟಾರ್ಟ್ ಆಗಿ ಆ್ಯಂಡ್ ಹೋಗ್ತಾ ಹೋಗ್ತಾ ಒಂದು ಸ್ಪೈಸಿನೆಸ್ ಕೊಡ್ತಾ ಇದೆ. ಆ್ಯಂಡ್ ಮೇನ್ ಕಾನ್ಸೆಪ್ಟೇ ಒಂದು ಶೆಜ್ವಾನ್ ಸಾಸ್ ಏನಕ್ಕೆ ಹಾಕ್ತಾರೆ ಅಂದರೆ ಒಂದು ಚೈನೀಸ್ ಐಟಮ್ ಟಚ್ ಬರೋದಕ್ಕೆ ಮತ್ತು ಒಂದು ಸ್ಪೈಸಿನೆಸ್ನ ಆ್ಯಡ್ ಆನ್ ಮಾಡೋದಕ್ಕೆ. ಸೊ ಅದೇ ಒಂದು ಸಪ್ರೇಟ್ ಯುನೀಕ್ ಫ್ಲೇವರ್ಸ್ ಎಲ್ಲ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಸೀರಿಯಸ್ಲಿ ಒಂದು ಪನ್ನೀರ್ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಆ್ಯಕ್ಚುಲಿ ನಾವು ಹೊರಗೆ ಹೋದಾಗ ಒಂದು ಫ್ರೈಡ್ ರೈಸ್ ಎಲ್ಲ ತಿಂತೀವಿ, ಅದು ತಿನ್ಬೇಕಾದ್ರೆ ಬರೀ ಫ್ರೈಡ್ ರೈಸ್ ತಿನ್ನಲ್ಲ, ಅದ್ರ ಜೊತೆಗೆ ಒಂದು ಗೋಬಿ ಮಂಚೂರಿಯನ್ ಮತ್ತು ಈ ಥರ ಏನಾದ್ರು ಒಂದು ಮಿಕ್ಸಪ್ ಮಾಡಿಕೊಂಡು ಹಾಗೆ ತಿನ್ನಬೇಕು. ಸೊ ಆ್ಯಕ್ಚುಲಿ ಅದೇ ಪ್ರೊಸೀಜರು, ಎಷ್ಟೊಂದು ಜನ ಬರೀ ಫ್ರೈಡ್ ರೈಸ್ ಅಷ್ಟೇ ತಿನ್ಕೊಂಡು ಹಾಗೆ ಬರ್ತಾರೆ. ಬಟ್ ಇಲ್ಲಿ ಇವ್ರ ಕಾನ್ಸೆಪ್ಟ್ ಏನಂದರೆ ಎಲ್ಲ ಮಿಕ್ಸಪ್ ಆಗಿರುತ್ತೆ, ಆ್ಯಂಡ್ ಇಲ್ಲಿ ಫ್ರೈಡ್ ರೈಸ್ ಇದೆ. ಸೊ ಇದು ಬಂದು ಬಾಸ್ಮತಿ ರೈಸಲ್ಲಿ ಮಾಡಿದ್ದಾರೆ, ಆ್ಯಂಡ್ ಅಲ್ಲಲ್ಲಿ ಒಂದು ಕ್ಯಾಪ್ಸಿಕಮ್ಸ್ ಎಲ್ಲ ಹೈಲೈಟಿಂಗ್ ಆಗಿದೆ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಆ್ಯಂಡ್ ಸೀರಿಯಸ್ಲಿ ನಾನು ತುಂಬ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಟ್ರೈ ಮಾಡಿ ಡಿಶಸ್ ಎಲ್ಲ ತುಂಬಾ ಡಿಫ್ರೆಂಟಾಗಿ ಯುನೀಕ್ ಆಗಿ ಫ್ಲೇವರ್ಫುಲ್ ಆಗಿತ್ತು. ಗೈಸ್, ಡ್ಯಾಮ್ ಗುಡ್, ತುಂಬ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ನಾನು ಯಾವ ಥರ ಎಕ್ಸ್ಪ್ರೆಸ್ ಮಾಡೋದಂತ ಗೊತ್ತಾಗ್ತಿಲ್ಲ. ಆ ಥರ ಒಂದು ಫ್ಲೇವರ್ಫುಲ್ ಆಗಿ ಆ ಥರ ಒಂದು ಸಖತ್ತಾಗಿದೆ. ಸೊ ನನಗೆ ಇದರಲ್ಲಿ ಮೇಯ್ನಾಗಿ ಒಂದು ಫ್ಲೇವರ್ಸ್ ಬರ್ತಾ ಇರೋದು ಬಂದು ಆ ಒಂದು ಮಸಾಲಾಸ್ ಮತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸಪ್ ಆಗಿ ತುಂಬಾ ಹೈಲೈಟಿಂಗ್ ಆಗಿದೆ. ಆ್ಯಂಡ್ ಇನ್ನೊಂದು ಫ್ಲೇವರ್ನ ಆ್ಯಡ್ ಆನ್ ಮಾಡೋ ಥರ ನಾನೇನು ಮಾಡಿದೆ, ಅದರಲ್ಲಿ ಕ್ರಿಸ್ಪಿ ಕಾರ್ನ್ಸ್ ಇತ್ತಲ್ಲ, ಸೊ ಅದನ್ನು ಇದರಲ್ಲಿ ಮಿಕ್ಸಪ್ ಮಾಡ್ಕೊಂಡು ತಿಂದೆ. ಆ್ಯಂಡ್ ಸೀರಿಯಸ್ಲಿ ಟೇಸ್ಟ್ ವೈಸ್ ಆಗಲಿ ಮತ್ತು ಒಂದು ಎಲ್ಲ ತುಂಬ ಚೆನ್ನಾಗಿದೆ. ಸೊ ಮಸ್ಟ್ ಟ್ರೈ. ಸೊ ಗೈಸ್, ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ನಮ್ಮ ಹತ್ರ ಇಲ್ಲಿ ಸ್ವಾಗತ್ ಸ್ಪೆಷಲ್ ಐಸ್ ಕ್ರೀಮ್ ಇದೆ. ಗೈಸ್, ತುಂಬ ಸ್ವೀಟ್ ಆಗಿ ಚಿಲ್ಲಿಂಗ್ ಆಗಿದೆ. ಸೊ ನನಗೆ ಇದರಲ್ಲಿ ಮೇನ್ ಆಗಿ ಒಂದು ಫ್ಲೇವರ್ಸ್ ಎಲ್ಲ ಸಿಗ್ತಾ ಇರೋದು ಬಂದು ಗುಲ್ಕನ್ನು, ಮತ್ತು ಅದ್ರ ಜೊತೆಗೆ ಚಾಕ್ಲೇಟ್ ಸಿರಪ್ ಆಗಲಿ, ಮತ್ತು ಒಂದು ಕ್ರಂಚಿಯಾಗಿ ಏನೋ ಒಂದು ಸಮಥಿಂಗ್ ಏನೋ ಒಂದು ಮ್ಯಾಟ್ರ್ ಇದೆ. ಸೊ ಅದು ನನಗೆ ಸಿಗ್ತಾ ಇಲ್ಲ ಏನಂತ, ಬಟ್ ಆದರೂ ಒಂದು ಟೇಸ್ಟ್ ವೈಸ್ ಆಗಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೇಯ್ನಾಗಿ ಇನ್ನೊಂದು ಫ್ಲೇವರ್ ನನಗೆ ಅಲ್ಲಿ ಸಿಗ್ತಾ ಇರೋದು ಬಂದು ಫ್ರೆಶ್ ಕ್ರೀಮ್ಸ್ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಸೊ ಅದೊಂದು ತಿಕ್ಕಾಗಿ ಒಂದು ಡಿಫ್ರೆಂಟ್ ಫ್ಲೇವರ್ಸ್ ಎಲ್ಲ ಕೊಡ್ತಾ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಸೊ ಮಸ್ಟ್ ಟ್ರೈ. ಆ್ಯಂಡ್ ನನಗೆ ಅಲ್ಲಿ ಮಾತಾಡೋಕ್ಕಾಗ್ತಾ ಇಲ್ಲ. ಸೊ ಆ ಥರ ಒಂದು ಟೇಸ್ಟ್ ಫ್ಲೇವರ್ಫುಲ್ ಆಗಿದೆ.
ಒಂದು ಬೆಸ್ಟ್ ವೆಂಡರ್ ಅಂತಾನೆ ಹೇಳ್ಬೋದು. ಸೊ ನೀವು ಯಾರು ಅಲ್ಲಿ ಬಂದು ಟ್ರೈ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಲೊಕೇಶನ್ ಮತ್ತು ಅಡ್ರೆಸ್ನ ಟ್ಯಾಗ್ ಮಾಡಿರ್ತೀನಿ. ಸೊ ನಾನು ಇವಾಗ ಟ್ರೈ ಮಾಡಿ ಡಿಶಸ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಸೀರಿಯಸ್ಲಿ ಆನೆಸ್ಟ್ ರಿವ್ಯೂ, ತುಂಬ ಇಷ್ಟ ಆಯಿತು, ಎಲ್ಲನೂ ಇಷ್ಟ ಆಯಿತು. ಆ್ಯಂಡ್ ಒಂದು ಕ್ವಾಂಟಿಟಿ ವೈಸ್ ಆಗಲಿ ಕ್ವಾಲಿಟಿ ವೈಸ್ ಆಗಲಿ ಆ್ಯಂಡ್ ಇವ್ರ ಆ್ಯಂಬಿಯನ್ಸ್ ಎಲ್ಲ ತುಂಬ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಅದರಿಂದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಚಿಲ್ ಮಾಡೋಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹಲೋ ಸರ್, ಹೇಳಿ. ಯಾ ಹರೀಶ್, ಐ ಆಮ್ ದ ಓನರ್ ಆಫ್ ದ ಸ್ವಾಗತ್ ರೆಸ್ಟೋರೆಂಟ್. ಓಕೆ, ಸೊ ವಾಟ್ ಆರ್ ಆಲ್ ಸ್ಪೆಷಲ್ ಇನ್ ಯುವರ್ ರೆಸ್ಟೋರೆಂಟ್ ಸರ್? ಲೈಕ್ ಬೇಸಿಕಲಿ ವಿ ಆರ್ ಸರ್ವಿಂಗ್ ನಾರ್ತ್ ಇಂಡಿಯನ್ ಆ್ಯಂಡ್ ಚೈನೀಸ್. ಓಕೆ, ಆ್ಯಂಡ್ ಇನ್ ದಿಸ್ ಲೊಕೇಶನ್ ಲೈಕ್ ಮೋಸ್ಟ್ ಆಫ್ ಅವರ್ ಕಸ್ಟಮರ್ ಇಸ್ ಜೈನ್ ಕಸ್ಟಮರ್, ಸೊ ವಿ ಆರ್ ಲೈಕ್ ನೋನ್ ಫಾರ್ ದ ಜೈನ್ ಫುಡ್ ಸರ್. Oh, so that is a unique dishes available here? It's, yeah, like not unique dishes, that kind of, but in Jain food, like without garlic and onion, that kind of food people over here like it. And also we have some fusion of the North Indian, like basically from Gujarat and Rajasthan we took from there. Okay. And we are serving over here. Okay, sir. Thank you so much. Yeah. Thank you. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಪಕ್ಕದಲ್ಲಿ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ಸೊ ನಾವು ಪೋಸ್ಟ್ ಮಾಡೋ ವಿಡಿಯೋಸ್ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಸೀ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಆ್ಯಂಡ್ ಬೈ.